ಹಾಯ್, ಹಲೋ, ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಿಮ್ಮೆಲ್ಲರಿಗೂ ನಿಮ್ ಸಾಣಿಕಾಳ ನಮಸ್ಕಾರಗಳು. ಏನಪ್ಪ ಇದು, ನಮ್ ಸಾಣಿಕಾಳ ಪೂಜೆ ಬಂದು ಹೇಳಲ್ಲ ಅಂತ ಯೋಚಿಸ್ತಾ ಇದ್ದೀರಾ? ಎಸ್, ಯುವರ್ ಗೆಸ್ ಇಸ್ ರೈಟ್. ಇವತ್ತು ನಮ್ಮ ಮುತ್ತಾದನವರಾದ ಶ್ರೀ ಗುರುಸ್ವಾಮಯ್ಯನವರ 8ನೇ ವರ್ಷದ ಪುಣ್ಯಸ್ಮರಣೆ. ಬೇಸಿಕಲಿ ಅವರು ನಂಜಿಕೋಡ್ ಹತ್ರ ಇರುವ ಕಳಳೆ ಗ್ರಾಮದವರು. ಅವರ ಪತ್ನಿ ಶ್ರೀಮತಿ ನಾಗಮ್ಮನವರು. ಅವರು ಆಮೇಲೆ ಮೈಸೂರಿಗೆ ಬಂದು ಸೆಟಲ್ ಆಗಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡಿ ರಿಟೈರ್ ಆಗಿದ್ದರು. ಅವರಿಗೆ 5 ಜನ ಮಕ್ಕಳು. ಯಾರು ಅಂದ್ರೆ ಶಾಂತಮ್ಮ ಅಜ್ಜಿ, ಭದ್ರಸ್ವಾಮಿ ತಾತ, ಜಯಮ್ಮ ಅಜ್ಜಿ, ಸಿಲ್ಲಿಂಗ್ ಸ್ವಾಮಿ ತಾತ ಅಂದ್ರೆ ನಮ್ ತಾತ, ಮತ್ತೆ ಲಲಿತಾ ಅಜ್ಜಿ. ಬನ್ನಿ, ಈಗ ಅವರೆಲ್ಲ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ನಂದೇ ನನ್ನ ಪಾಲ್ಗೆ ಗುರುಗಳೇ ಅಂತ ಹೇಳ್ಬೋದು. ಅವರು ನಮ್ಗೆ ಕಲಿಸಿದ ವಿದ್ಯೆ ಇನ್ನೂ ನಾನು ನೆನೆಸ್ಕೋತೀನಿ. ಸುಮಾರು 4ನೇ ಕ್ಲಾಸ್ ನಾನು ಓದ್ತಿರ್ಬೇಕಾದ್ರೆ ಮೈಸೂರಿಗೆ ಬಂದಿದ್ದ ಜ್ಞಾಪಕ. ಅವರು ಮನೆ ಪಾಠಕ್ಕೆ ಹೋದಾಗ ನಾನು ಅವ್ರ ಜೊತೆಗೆ ಹೋಗಿ ಸಂಜೆ ಹೊತ್ತು 7-9 ಅವರಿಂದ ಕಲಿತ ಪಾಠಗಳೇ ನನಗಿನ್ನೂ ನೆನಪಿದೆ. ಅದರಿಂದಾಗಿ ನಾನು ಇಷ್ಟು ಮುಂದುವರ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಇಲ್ಲದ್ರೆ ನಾವು ಇಷ್ಟು ಮಟ್ಟಿಗೆ ಸಾಧನೆ ಮಾಡಕ್ ಸಾಧ್ಯನೇ ಆಗ್ತಿಲ್ಲ. ಹಾಗಾಗಿ ಅವರೇ ನನ್ನ ಮೊದಲ ಗುರುಗಳು, ಹಿತ ಚಿಂತಕರು, ಹಿತೈಷಿಗಳು ಕೂಡ ಮಾರ್ಗದರ್ಶಕರು ಆಗಿದ್ದಾರೆ. ಈಗ ನಾವು ಉಷಾ ಅಜ್ಜಿ ಅವರನ್ನು ಕೇಳೋಣ. ನಿಮ್ಗೆ ಏನನ್ಸುತ್ತೆ? ನಮ್ಗೆ ನಮ್ ಮಾವ ಅನ್ನಿಸ್ತಿರ್ಲಿಲ್ಲ, ತಂದೆ ಸಮಾನ ಆಗಿದ್ರು, ತುಂಬಾ ಒಳ್ಳೆಯವರು. ಈಗ ನಾವು ಲಲಿತಾ ಅಜ್ಜಿನ್ ಕೇಳೋಣ. ನಿಮ್ಗೆ ಏನನ್ಸುತ್ತೆ ಅವ್ರ ಬಗ್ಗೆ? ತಂದೆ ಅಲ್ವಾ, ತುಂಬಾ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಿದ್ರು, ನಮ್ಮೆಲ್ಲ ತಿಳುವಳಿಕೆ ಹೇಳ್ತಾ ಇದ್ರು. ಅವ್ರು ಹೇಳ್ದನ್ ಕೇಳ್ಕೊಂಡು ನಾವು ಅದರಷ್ಟೇ ಪಾಲಿಸ್ತೀವಿ. ಥ್ಯಾಂಕ್ ಯು. ಈಗ ನಾವು ಜಯಮ್ಮ ಅಜ್ಜಿನ್ ಕೇಳೋಣ. ಅವ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಾನು ಶಿಕ್ಷಕಿಯಾಗಿ ಕೆಲಸ ಮಾಡಿ ನಿರ್ತರ ಆಗ್ತೀನಿ. ಆದ್ರೆ ನಾನು ಶಿಕ್ಷಕಿ ಆಗೋದಕ್ಕೆ ಪ್ರೇರಣೆ, ಉತ್ತೇಜ ಮತ್ತೆ ನಂಗೆ ಎಲ್ಲಾ ರೀತಿಯ ಸಹಕಾರಗಳನ್ನು ಕೊಡ್ತಿದ್ರು ನಮ್ಮ ತಂದೆ. ಹಾಗೆ ನನಗೆ ನಮ್ಮ ಮನೆಗೆ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳೋದಲ್ಲದೆ ನನ್ನ ಮಗನೂ ಕೂಡ ಅವರೇ ನೋಡಿಕೊಂಡು ನನ್ನ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸೋದಕ್ಕೆ ತುಂಬಾ ಸಹಕಾರವಿದ್ರು. ನಮಗೆ ಮಾರ್ಗದರ್ಶಕರು ಆಗಿದ್ರು. ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯಿಂದ ಕೂಡ ನನ್ನ ಜೀವನದಲ್ಲಿ ನನಗೆ ಬಹಳ ಸಹಕಾರ ನೀಡಿ ನಾನು ಎಂದೆಂದೂ ಪ್ರತಿದಿನ ಕೂಡ ಅವರು ಸ್ಮರಣೆ ಮಾಡಿದ್ರೆ ನಾನು ಇರೋಕ್ ಸಾಧ್ಯನೇ ಇಲ್ಲ. ಅಂತ ಒಂದು ಒಳ್ಳೆ ಇಂತಹ ತಂದೆಯನ್ನು ಪಡ್ಕೊಂಡಿದ್ದು ನನ್ನ ಪೂರ್ವಜನ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ತಂದೆ ಬಗ್ಗೆ ನನಗೆ ಎಷ್ಟು ಹೇಳಿದ್ರು ಕಡಿಮೆನೇನೆ. ಸದ್ಯಕ್ಕೆ ಇಷ್ಟು ಹೇಳಿ ನಾನು. ತುಂಬಾ ಚೆನ್ನಾಗಿತ್ತು. ಈಗ ನಿಮ್ಗೆ ಅನ್ಸುತ್ತೆ ಅವ್ರ ಬಗ್ಗೆ? ನನಗೆ ಜಾಸ್ತಿ ಪರಿಚಯ ಇಲ್ಲ ಅವರು. ಆದ್ರೆ ಸಮ್ಮರ್ ವೆಕೇಶನ್ ಬಂದಾಗ ನಮ್ಗೆ ಅಮರೇಶ್ ಅವ್ರಿಗೆಲ್ಲಾರ್ಗು ಸಮ್ಮರ್ ರಿವಿಷನ್ಸ್ ಮಾಡಿಸ್ತಾ ಇದ್ರು. ಅದೇನೇ ನಿಮ್ಗೆ ಅನ್ಸುತ್ತೆ ಅವ್ರ ಬಗ್ಗೆ? ನಂಗೆ ಅದೇ ಅವ್ರ ಜಾಸ್ತಿ ಗೊತ್ತಿಲ್ಲ, ಬಟ್ ಅವ್ರ ಕಂಡ್ರೆ ತುಂಬಾ ಗೌರವ. ಅಜ್ಜಿ ನಿಮ್ಗೆ ಏನನ್ಸುತ್ತೆ ಅವ್ರ ಬಗ್ಗೆ? ಯಾರ ಬಗ್ಗೆ? ನಮ್ಮ ತಾತನ ಬಗ್ಗೆನಾ? ತಾತ ತಂದಾಕ್ತಿದ್ರು, ನಾ ಮಾಡಾಕ್ತಿದ್ದೆ ಅಜ್ಜ. ಏನು ಗೊತ್ತಿಲ್ಲ ಅವ ನಮ್ಗೆ. ನಿಮ್ಗೆ ಏನನ್ಸುತ್ತೆ? ಪರಿಚಯನೆ ಇಲ್ಲ, ನೋಡು ಇಲ್ಲ, ಇವತ್ತೇ ಫಸ್ಟ್ ಬಂದಿದ್ದು ದೊಡ್ಡವರು. ನನ್ಗೆ ಏನನ್ಸುತ್ತೆ ಅಂದ್ರೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಅವ್ರು ಎಲ್ಲೇ ಹೋದ್ರು ಬಸ್ಸಲ್ಲಿ ಹೋಗ್ತಾ ಇರ್ಲಿಲ್ಲ, ಯಾವಾಗ್ಲೂ ಕಾಲ್ನಡಿಗೆಲೆ ಹೋಗ್ತಾ ಇದ್ರು. ಸಿಟಿ ಮಾರ್ಕೆಟ್ ಹೋಗ್ಬೇಕಾಗ್ಲಿ, ಎಲ್ಲಿಗೆ ಹೋಗ್ಬೇಕಾಗ್ಲಿ, ಆಫೀಸ್ಗೆ ಹೋಗ್ಬೇಕಾಗ್ಲಿ, ಇಡೀ ಜೀವನ ಅವರು ನಡೆದು ಜೀವನ ಕಳೆದ್ರು. ಆದ್ರಿಂದ ಅವರು ಇಡೀ ಜೀವನ ಆರೋಗ್ಯವಾಗಿದ್ರು. 92 ವರ್ಷಗಳ ಕಾಲ ದೀರ್ಘಾಯುಷ್ಯವಾಗಿ ಆರೋಗ್ಯವಾಗಿದ್ರು. ಸ್ವಲ್ಪ ಸಮಸ್ಯೆ ಇತ್ತು ದೇಹದಲ್ಲಿ ಅಷ್ಟೇನೆ, ಇನ್ನು ಅದು ಬಿಟ್ರೆ ತುಂಬಾ ನೆಮ್ಮದಿಯಿಂದ ಜೀವನ ಬಂದಾಗ ಚೆನ್ನಾಗಿ ನೋಡ್ಕೊತಿದ್ರು, ಹೋಗ್ಬಿಡ್ಬಿಡ್ತೀರಿ ಅಕ್ಕ ಅಂತಿದ್ರು, ಇರಿ ಏನ್ ತಿಳ್ತಿದ್ರು ಅಷ್ಟೇ ನನಗೆ ಗೊತ್ತಿರು. ಇರ್ತಿದ್ದೆ, ಹೋಯ್ತಿದ್ದೆ, ಬಂದಿದ್ದೀನಿ, ಇರ್ತೀನಿ. ತಾತ ನಿಮ್ಗೆ ಏನ್ ಅನ್ಸುತ್ತೆ?
ನೀ ಹೇಳ್ದಂಗೆ ನಾವು ಐದು ಜನ ಅಕ್ಕ ತಂಗಿಯರು ಅಣ್ಣ ತಮ್ಮಿಂದ್ರು ತುಂಬಾ ಬಡತನ. ಹೇಳ್ಬೇಕು ಅಂದ್ರೆ ನಾವು ಚೈಲ್ಡ್ಹುಡ್ ಅಲ್ಲಿ ನಾವು ಮಲಗದ ಮೇಲೆ ಮನೆಗೆ ಬರೋರು, ನಾವು ಏಳಕ್ಕಿಂತ ಮುಂಚೆ ಎದ್ದು ಹೊಟ್ಟೋಗಿರೋರು. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟು ಹೋದ್ರೆ ಎರಡು ಪಾಠ ಬೆಳಗ್ಗೆ ಹೊತ್ತು, ಸಾಯಂಕಾಲ ಎರಡು ಪಾಠ ಮಾಡ್ತಾ ಇದ್ರು. ಅದರಿಂದ ನಮ್ಗೆ ಸಿಗ್ತಾ ಇದ್ದಿದ್ದೆ ಭಾನುವಾರ ಮಾತ್ರ ಅವರು. ಆದರೆ ನನ್ನ ಜೀವನದಲ್ಲಿ ನಾನು ತೋಟ ಮಾಡಬೇಕು ಅಂತ ಆಸೆ ಪಟ್ಟ ಮೇಲೆ ನನ್ನ ಜೊತೆ 2 ವರ್ಷ ಅವರು ತೋಟದಲ್ಲಿದ್ದರು. ಅದು ನನಗೆ ಬಹಳ ಅನುಕೂಲವಾಯಿತು. ಅಲ್ಲಿ ಅವರ ಅನುಭವಗಳನ್ನು ನನಗೆ ಹೇಳ್ಕೊಡ್ತಾ ಇದ್ರು. ಜೊತೆಗೆ ಅವರು 2 ವರ್ಷ ಇದ್ದಿದ್ರಿಂದನೇ ನನ್ನ ತೋಟ ಚೆನ್ನಾಗಿ ಬೆಳೀತು ಅಂತ ಹೇಳ್ಕೊತೇನೆ. ಯಾಕೆಂದ್ರೆ ನಮ್ಮ ತಂದೆ ತಾಯಿ ಇಬ್ಬರು ಇದ್ದಾಗ ನಮ್ಮ ತಾಯಿ ನನಗೆ ಊಟ ತಿಂಡಿ ಎಲ್ಲ ಮಾಡಿಕೊಡ್ತಿದ್ರು. ತಂದೆ ನನಗೆ ಅವ್ರ ಅನುಭವಗಳು, ಅವ್ರ ಗದ್ದೆ ಹೊಲದಲ್ಲಿ ಮಾಡಿದ್ದಕ್ಕೆಲ್ಲ ಇದನ್ನೆಲ್ಲ ನನಗೆ ಹೇಳ್ಕೊಡ್ತಾ ಇದ್ರು. ಕೊನೆಗೆ ಅವರು ಬಹಳ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾರಿಗೂ ಒಂದು ಸಪೋರ್ಟ್ ತಗೊಳ್ಳದೆ ಅವ್ರ ಜೀವನ ಅಕಾಲವಾದ ದಿವಸಗಳ ಅವರು ಕೊನೆ ಕೆಲವೇ ನ್ಯೂಸ್ಗಳ ತನಕನೂ ಅವರೇ ಓಡಾಡಿಕೊಂಡು ಇದ್ದವರು ಅಂದರೆ ಅವ್ರು ಎಷ್ಟು ಗಟ್ಟಿಯಾಗಿದ್ದರು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಅವರು ಗೊತ್ತಿತ್ತು ನಾನು ಈ ದಿವಸ ಇಷ್ಟೊತ್ತು ಆದ್ಮೇಲೆ ಬದುಕಲ್ಲ ಅಂತ. ನಾನು ಆಸ್ಪತ್ರೆಗೆ ಹೋಗೋಣ ಅಂದರು, ಬೇಡ ಇನ್ನೇನು ಮುಗೀತು ಎಲ್ಲ ನಂದು ಇನ್ಯಾಕಪ್ಪ ಅಂತಲೇ ಹೇಳಿದ್ರು. ಅಷ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಿದ್ರು. ಸ್ವಲ್ಪ ಕೂಡ ಅವರು ಬೇಜಾರು ಮಾಡ್ಕೊಳ್ಳೋದಾಗಲಿ ಅಥವಾ ಕಣ್ಣಲ್ಲಿ ನೀರು ಹಾಕಿದ್ದಾಗಲಿ ಇಲ್ಲ, ನೋಡ್ತಾ ನೋಡ್ತಾನೆ ಪ್ರಾಣ ಬಿಟ್ಟು ಎಲ್ಲರಿಗೂ ಸಾಧ್ಯ ಇಲ್ಲ ಅಂತ. ಈಗ ನೀವೆಲ್ಲ ನನ್ನ ಜೊತೆ ಸೇರ್ಕೊಂಡು ಇವ್ರ 8ನೇ ವರ್ಷದ ಪುಣ್ಯಸ್ಮರಣೆ, ಇವ್ರ 8ನೇ ವರ್ಷದ ಆತ್ಮ ಶಾಂತಿ ಸಿಗ್ಲಿ ಅಂತ ಪ್ರೇ ಮಾಡೋಣ.